My dear students, so the already in online class we completed in the two chapters, the first one and second one. So today we start to the fourth one chapter, that is in cost of capital. You care about the third chapter el hotri anthale. So third one chapter I told then in next one class. So the cost of capital, first one introduction. Cost of capital is one of the basic cornerstones of the theory of financial management while deciding capital structure of a company. Capital structure anna completely decide madlike yahudu help madutte antandre it is in the cost of capital. Andre now ondu company alli eshtundu capital anna investment madidivi, then how do we have managed in that all the financial management activities, that is all means that's all the theories we have to completely depending and decided to the cost of capital. The next one, meaning. Cost of capital is the measurement of the sacrifice made by the investors in order to the capital formation with a view to get a fair return have on investment. Good. ಯಾವ ರೀತಿಯಾಗಿ ಪ್ರತಿಯೊಬ್ಬ ಶೇರ್ ಹೋಲ್ಡರ್ಸು ಕೂಡ ಈ ಒಂದು ತನ್ನ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರ್ತಾರಲ್ಲ, ಆ ಒಂದು ಫೇರ್ ರಿಟರ್ನ್ ಇನ್ವೆಸ್ಟ್ಮೆಂಟ್ ದ ಫಾರ್ಮೇಶನ್ ಅನ್ನ ಯಾವ್ದು ತೋರಿಸ್ಕೊಡುತ್ತೆ ಅಂತಂದ್ರೆ ದಟ್ ಈಸ್ ಇನ್ ದ ಕಾಸ್ಟ್ ಆಫ್ ಕ್ಯಾಪಿಟಲ್. ದ ನೆಕ್ಸ್ಟ್ ಒನ್, ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಎ ಸ್ಪೆಸಿಫಿಕ್ ಸೋರ್ಸ್ ಆಫ್ ಫೈನಾನ್ಸ್. ಓಕೆ, ಸೊ ವಾಟ್ ಆರ್ ದ ಕಾಂಪಿಟೇಷನ್ ಅಂದ್ರೆ ಈ ಒಂದು ಚಾಪ್ಟರ್ ಅಲ್ಲಿ ನಾವು ಯಾವ್ಯಾವ ಮೆಥಡ್ ಒಂದು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಬೇಕಾಗಿದೆ. ಈ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲೇ ಟೋಟಲಿ ನಾವು ಫೋರ್ ಮೆಥಡ್ಸ್ ಗಳ ಬಗ್ಗೆ ನಾವು ಕ್ಯಾಲ್ಕುಲೇಷನ್ಸ್ ಗಳನ್ನ ಇಲ್ಲೇ ಮಾಡಬೇಕು. ಮೊದಲನೇದಾಗಿ ಕಾಸ್ಟ್ ಆಫ್ ಡೆಟ್, ಸೆಕೆಂಡ್ ಒನ್ ಕಾಸ್ಟ್ ಆಫ್ ಪ್ರಿಫರೆನ್ಸ್ ಕ್ಯಾಪಿಟಲ್, ದೆನ್ ಥರ್ಡ್ ಒನ್ ಕಾಸ್ಟ್ ಆಫ್ ಇಕ್ವಿಟಿ ಕ್ಯಾಪಿಟಲ್, ಅಂಡ್ ಫೋರ್ತ್ ಒನ್ cost of retained earnings. Totally we have computation within the four methods in the cost of capital. Totally now four methods bage andre cost of debt calculations andre adr ee method mele problems galanna solve maadbekri, eradne dagi cost of preference capital melu kuda na problems galanna solve maadbeku, moorne dagi equity capital melu kuda na problems galanna solve maadbeku, mattu nalkne dagi retained earnings melu kuda na calculations galanna ಮಾಡಬೇಕು. ಇದರಲ್ಲೇ ಟೂ ಮಾರ್ಕ್ಸಿಗೂ ಕ್ವಶನ್ಸ್ ಬರ್ತದ್ರಿ, ಮತ್ತೆ ಫಿಫ್ಟೀನ್ ಮಾರ್ಕ್ಸಿಗೂ ಕ್ವಶನ್ ಬರುತ್ತೆ, ಮತ್ತೆ ಫೈವ್ ಮಾರ್ಕ್ಸಿಗೂ ಕೂಡ ನಿಮಗೆ ಕ್ವಶನ್ ಇದ್ದೇ ಇರುತ್ತೆ. ಸೊ ಅದರಲ್ಲಿ ಮೊದಲನೇದಾಗಿ ಸೊ ಫಸ್ಟ್ ಮೆಥಡಿಗೆ ಹೋಗೋಣ, ಕಾಸ್ಟ್ ಆಫ್ ಡೆಟ್. ಹಾಗಂದ್ರೆ ಏನು? ಇಟ್ ಈಸ್ ದ ರೇಟ್ ಆಫ್ ಇಂಟ್ರೆಸ್ಟ್ ಪೇಬಲ್ ಆನ್ ಡೆಟ್. ಡೆಪ್ಟ್ ಮೇಲೆ ನಾವು ಏನ್ ಇಂಟ್ರೆಸ್ಟ್ ಅನ್ನ ಪೇ ಮಾಡ್ತಿರ್ತೀವಲ್ಲ, ಅದನ್ನ ಎಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತಂದ್ರೆ ಈ ಕಾಸ್ಟ್ ಆಫ್ ಡೆಟ್ ಅಲ್ಲೇ. ವೈ ಕಾಂಪಿಟೇಷನ್ ಆಫ್ ಕಾಸ್ಟ್ ಆಫ್ ಕ್ಯಾಪಿಟಲ್, ದ ಕಾಸ್ಟ್ ಆಫ್ ಡೆಟ್ಸ್ ಶುಡ್ ಬಿ ಆನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲೇ ಈ ಕಾಸ್ಟ್ ಆಫ್ ಡೆಟ್ ಅನ್ನೋದು ಒಂದು ಇಂಪಾರ್ಟೆಂಟ್ ಆಸ್ಪೆಕ್ಟ್ ಆಗಿದೆ. ಹಾಗಾಗಿ ಈ ಕಾಸ್ಟ್ ಆಫ್ ಡೆಟ್ ಅನ್ನ ಕಂಪಲ್ಸರಿ ಆಗಿ ನಾವೇನ್ ಮಾಡ್ಬೇಕ್ರಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಲ್ಲೇ ಕ್ಯಾಲ್ಕುಲೇಷನ್ ಅನ್ನ ಮಾಡಲೇಬೇಕು. ಹಾಗಿದ್ರೆ ವಾಟ್ಸ್ ಇನ್ ದಿಸ್ ಒನ್ ಫಾರ್? ಈ ಕಾಸ್ಟ್ ಆಫ್ ಡೆಪ್ಟ್ ಅಲ್ಲೇ ಮತ್ತೆ ಮೂರು ಬರ್ತವೆ. ಮೊದಲನೇದಾಗಿ ಯಾವುದು ಅಂತಂದ್ರೆ ಕಾಸ್ಟ್ ಆಫ್ ಡೆಪ್ಟ್ ಬಿಫೋರ್ ಟ್ಯಾಕ್ಸ್. ನೋಡಿ, ಕೆ ಡಿ ಇಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ, ದಿಸ್ ಈಸ್ ದ ಫಾರ್ಮುಲಾ. ನೋಡಿ, ಕಾಸ್ಟ್ ಆಫ್ ಡೆಪ್ಟ್ ಬಿಫೋರ್ ಟ್ಯಾಕ್ಸ್ ಇದು ಕ್ಯಾಲ್ಕುಲೇಷನ್ಸ್ ಗಳ ಬೇರೆ ರೀ, ಆಫ್ಟರ್ ಟ್ಯಾಕ್ಸ್ ಇದು ಕ್ಯಾಲ್ಕುಲೇಷನ್ಸ್ ಗಳ ಬೇರೆ ರೀ, ಮತ್ತೆ ಡಿಸ್ಕೌಂಟ್ ಇದು, ಮತ್ತೆ ಪ್ರೀಮಿಯಂ. ಇಲ್ಲಿ ನಾಲ್ಕು ಟೈಪ್ ಕಾಸ್ಟ್ ಆಫ್ ಡೆಪ್ಟ್ ಅಲ್ಲೇ ಮತ್ತೆ ನಾವು ನಾಲ್ಕು ರೀತಿಯಾದಂತಹ ಒಂದು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ಬೇಕು. ಆ ನಾಲ್ಕು ಮೆಥಡ್ಸ್ ಗಳ ಮೇಲೆ ಮತ್ತೆ ಏನಿರುತ್ತೆ ರೀ, ಫಾರ್ಮುಲಾಗಳು ಬೇರೆ ಬೇರೆ ಆಗುತ್ತೆ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಇದು ಕಂಪ್ಲೀಟ್ಲಿ ಇಟ್ಸ್ ಡಿಪೆಂಡಿಂಗ್ ಅಪಾನ್ ಇನ್ ದ ಫಾರ್ಮುಲಾ, ಇದು ಕಂಪ್ಲೀಟ್ಲಿ ಫಾರ್ಮುಲಾಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಹಾಗಾಗಿ ಮೊದಲನೇದು ಯಾವುದು ಅಂತಂದ್ರೆ ಕಾಸ್ಟ್ ಆಫ್ ಡೆಫ್ಟ್ ಬಿಫೋರ್ ಟ್ಯಾಕ್ಸ್. ಅದ್ರ ಫಾರ್ಮುಲಾ ಇದೆ, ಕೆ ಡಿ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ. ಐ ಮೀನ್ಸ್ ಇಂಟ್ರೆಸ್ಟ್, ಪಿ ಮೀನ್ಸ್ principal, then when the debentures are issued at par. The next one yavdu antandre when the debentures are issued at par iddaga. Okay, hagidaga formula yavdu barutte antandre kd is equal to I minus t in bracket r. The next, when the debentures are issued at discount.
ಹಾಗಿದ್ದಾಗ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ಇನ್ ಬ್ರಾಕೆಟ್ ಒನ್ ಮೈನಸ್ ಟಿ. ಟಿ ಮೀನ್ಸ್ ಟ್ಯಾಕ್ಸ್ ರೇಟ್ ಅಂದ್ಕೊಟ್ಟಿದ್ದೆ ನೋಡಿ. ಐ ಈಸ್ ಈಕ್ವಲ್ ಟು ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಪಿ ಈಸ್ ಈಕ್ವಲ್ ಟು ನೆಟ್ ಪ್ರೊಸೀಡ್ಸ್ ಆಫ್ ಡಿಬೆಂಚರ್ಸ್ ದಟ್ ಈಸ್ ಇನ್ ಫೇಸ್ ವ್ಯಾಲ್ಯೂ ಮೈನಸ್ ಡಿಸ್ಕೌಂಟ್. ಏನು ಶೇರ್ ಹೋಲ್ಡರ್ಸ್ ಫೇಸ್ ವ್ಯಾಲ್ಯೂ ಇರ್ತಲ್ರಿ ಅದ್ರೊಳಗಡೆ ಡಿಸ್ಕೌಂಟ್ ಅನ್ನು ನಾವು ಮೈನಸ್ ಮಾಡಿ ತಗೋತೀವಲ್ಲ ಅದಕ್ಕೆ ಪ್ರಿನ್ಸಿಪಾಲ್ ಅಮೌಂಟ್ ಅಂತ ಕರಿತೀವಿ ನಾವು. ದೆನ್ ಟಿ ಮೀನ್ಸ್ ಟ್ಯಾಕ್ಸ್ ರೇಟ್. ದ ನೆಕ್ಸ್ಟ್ ಒನ್, ವೆನ್ ದ ಡಿಬೆಂಚರ್ಸ್ ಆರ್ ಇಶ್ಯೂಡ್ ಆಟ್ ಪ್ರೀಮಿಯಂ, ಹಾಗಿದ್ದಾಗ ಕೆ ಡಿ ಈಸ್ ಈಕ್ವಲ್ ಟು ಐ ಡಿವೈಡೆಡ್ ಬೈ ಪಿ ದೆನ್ ಒನ್ ಮೈನಸ್ ಟಿ. ದೆನ್ ಐ ಮೀನ್ಸ್ ಇಂಟ್ರೆಸ್ಟ್, ಪಿ ಮೀನ್ಸ್ ಟೋಟಲ್ ಪ್ರೊಸೀಡ್ಸ್ ದಟ್ ಈಸ್ ಪ್ರಿನ್ಸಿಪಲ್ ಪ್ಲಸ್ ಪ್ರೀಮಿಯಂ. ಡಿಸ್ಕೌಂಟ್ ಇದ್ದಾಗ ಮೈನಸ್ ಆಗುತ್ತೆ, ಪ್ರೀಮಿಯಂ ಇದ್ದಾಗ ಪ್ಲಸ್ ಆಗುತ್ತೆ. ದೆನ್ ಟಿ ಈಸ್ ಈಕ್ವಲ್ ಟು ಟ್ಯಾಕ್ಸ್ ರೇಟ್. ಓಕೆ, ಸೊ ಈ ರೀತಿಯಾಗಿ ನಾಲ್ಕು ಬರ್ತಾವ್ರಿ. ಯಾವ್ಯಾವ ನೋಡ್ರಿ, ಕಾಸ್ಟ್ ಆಫ್ ಬಿಫೋರ್ ಟ್ಯಾಕ್ಸ್, ದೆನ್ ಪಾರ್ ಇಶ್ಯೂಡ್ ಆಟ್ ಪಾರ್, ಅದಾದ್ಮೇಲೆ ಡಿಬೆಂಚರ್ಸ್ ಇಶ್ಯೂಡ್ ಆಟ್ ಡಿಸ್ಕೌಂಟ್ ಅಂಡ್ ಡಿಬೆಂಚರ್ಸ್ ಇಶ್ಯೂಡ್ ಆಟ್ ಪ್ರೀಮಿಯಂ. ಹೀಗೆ ಕಾಸ್ಟ್ ಆಫ್ ಡೆಪ್ಟ್ ಅಲ್ಲಿ ನಾವು ನಾಲ್ಕು ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಕೊಂಡು ಏನ್ ಮಾಡ್ಬೇಕ್ರಿ, ಒನ್ ಬೈ ಒನ್ ಆಗಿ ಕ್ಯಾಲ್ಕುಲೇಷನ್ ನ ಮಾಡ್ಬೇಕು. ಇಲ್ಲೇ ಕಾಸ್ಟ್ ಆಫ್ ಡೆಪ್ಟ್ ಅಲ್ಲಿ ನೀವು ಯಾವ್ದನ್ನ ಒಂದು ತಿಳ್ಕೊಬೇಕು ಅಂತಂದ್ರೆ ಪ್ರಾಬ್ಲಮ್ ಅಲ್ಲಿ ನೀವು ನೋಡ್ಕೋಬೇಕ್ರಿ, ಡಿಸ್ಕೌಂಟ್ ಕೊಟ್ಟಿದಾರ, ಪ್ರೀಮಿಯಂ ಅನ್ನ ಕೊಟ್ಟಿದಾರ, ಅಥವಾ ಅಟ್ ಪಾರ್ ಇದೆಯಾ, ಪಾರ್ ಡಿಸ್ಕೌಂಟ್ ಅಂಡ್ ಪ್ರೀಮಿಯಂ, ಇವು ಮೂರದ್ರ ಮೇಲೆ ಮ್ಯಾಕ್ಸಿಮಮ್ ಆಗಿ ನಿಮ್ಗೆ ಕ್ವಶನ್ಸ್ ಗಳು ಕವರ್ ಆಗ್ತಾ ಇರುತ್ತೆ. ಪಾರ್ ಇದ್ದಾಗಿನ ಫಾರ್ಮುಲಾರಿ ಮತ್ತೆ ಪ್ರೀಮಿಯಂ ಇದ್ದಾಗಿನ ಪ್ರಾಬ್ಲಮ್ ಮತ್ತು ಡಿಸ್ಕೌಂಟ್ ಇದ್ದಾಗಿನ ಪ್ರಾಬ್ಲಮ್ಸ್ ಗಳನ್ನ ಈಸಿಯಾಗಿ ಅರ್ಥ ಮಾಡ್ಕೊಂಡು ಯಾವ್ದು ಕೊಟ್ಟಿದ್ದಾರೆ ಅದನ್ನ ತಿಳ್ಕೊಂಡ್ವಿ ಅಂತಂದ್ರೆ ಅದ್ರ ರಿಲೇಟೆಡ್ ಫಾರ್ಮುಲಾಗಳನ್ನು ತಗೊಂಡು ಏನ್ ಮಾಡ್ಬೇಕ್ರಿ, ನಾವು ಕ್ಯಾಲ್ಕುಲೇಷನ್ಸ್ ಗಳನ್ನ ಮಾಡಬೇಕು. ಸೊ ಇದರ ರಿಲೇಟೆಡ್ ಒಂದು ಪ್ರಾಬ್ಲಮ್ಸ್ ಗಳನ್ನ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲೇ ಶುರು ಮಾಡ್ತೇನೆ. ಥ್ಯಾಂಕ್ ಯು.